Good morning, Snehitre. Welcome back to my channel. Ivattu Snehitre weekend yaro edilla illa nanage bega echra agibide. Ivaga nanu kelsa shuru madilla, iga shuru madbeku. Haalu kudita idini, haalu kudibittu amele shuru madana ant heli. ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದೆ ನೋಡಿ, ಗಂಟ್ಲು ಸ್ವಲ್ಪ ನೋವುತ್ತಾ ಇದೆ, ಮೈ ಕೈಯೆಲ್ಲ ನೋವುತ್ತಾ ಇದೆ ಅಂದ್ಬಿಟ್ಟು ಜಾಸ್ತಿ ಆಗ್ಬಿಟ್ಟಿತ್ತು. ಜಾಸ್ತಿ ಆಗಿ ಈಗ ಅದೇನೋ ಇಲ್ಲಿ ಮುಟ್ಟಿದ್ರೆ ನೋವುತ್ತೆ, ಅಂದರೆ ಒಳಗಡೆ ಏನಾದರೂ ಪಿಂಪಲ್ ಥರ ಆಗಿರಬೇಕು, ನವೇ ಥರ. ಹಾಂ, ರಿಕವರ್ ಆಗ್ತಾ ಇದ್ದೀನಿ. ಇವತ್ತು ಒಂದು ಫಂಕ್ಷನ್ ಇದೆ. ಫಂಕ್ಷನ್ ಅನ್ನೋದ, ಹಬ್ಬ ಅನ್ನೋದ, ಗೆಟ್ ಟುಗೆದರ್ ಅನ್ನೋದ, ಎಲ್ಲ ಆಲ್ ಟುಗೆದರ್. ಎವ್ರಿ ಇಯರ್ ಇದಕ್ಕೆ ಹೋಗ್ತೀವಿ, ನಿಮಗೂ ಗೊತ್ತಿರಬೇಕು. ಹಳೆ ಫಾಲೋವರ್ ಆಗಿದ್ದರೆ ಎವ್ರಿ ಇಯರ್ ಇಲ್ಲಿ ಬೆಂಗಳೂರಲ್ಲಿ ಒಂದು ನಮ್ಮ ಮರಾಠೀಸ್ ಅವರೆಲ್ಲ ಕೂಡ ಒಂದು ಕಡೆ ಸೇರ್ತೀವಿ. ಸೇರಿ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಬರೋದು. ಅಂದರೆ ನಾವು ಅಡುಗೆ ಮಾಡೋದಿಲ್ಲ, ಕೆಲವೊಬ್ಬರು ವಾಲಂಟಿಯರ್ಸ್ ಇದನ್ನು ಅರೇಂಜ್ ಮಾಡ್ತಾರೆ. ಸೊ ನಾವು ಕಾಂಟ್ರಿಬ್ಯೂಟ್ ಮಾಡಿರ್ತೀವಿ. ಸೊ ಅವರೆಲ್ಲನೂ ಅರೇಂಜ್ ಮಾಡಿರ್ತಾರೆ, ನಾವು ಹೋಗಿ ಮಾತಾಡಿಕೊಂಡು ಪೂಜೆ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲರೂ ಮೀಟಾಗಿ ಬರೋದು. ಸೊ ಇದಕ್ಕೆ ನಾವು ಊರಿಂದನೂ ಕರೀತೀವಿ, ಅಮ್ಮನಿಗೆ ಅಂದರೆ ನನ್ನ ಅತ್ತೆಗೆ, ಮಾವನಿಗೆ, ನನ್ನ ಅಪ್ಪ ಅಮ್ಮನಿಗೆ, ರೋಷನ್ಗೆ, ಎಲ್ಲರಿಗೂ ಕರಿತೀವಿ. ಬಟ್ ಅವ್ರು ಯಾರೂ ಬರೋದಿಲ್ಲ. ಇದೊಂದು ಕಲ್ಲಿಂದ ಬರಬೇಕಾ ಅಂದ್ಕೊಂಡು ಅವ್ರು ಬರೋದಿಲ್ಲ. ಆ್ಯಕ್ಚುಲಿ ಇದು ನಮ್ಮ ಊರ ಕಡೆ ಮಾಡೋದಿದು. ಸೊ ಅಲ್ಲಿಂದ ಕೂಡ ಜನ ತುಂಬ ಬರ್ತಾರೆ, ಊರಿಂದ ಬರೋರು ಮೊದಲು ತುಂಬ ಬರ್ತಾಯಿದ್ರು. ಅಂದರೆ ಒಂದು ಬಸ್ ಮಾಡಿಕೊಂಡು ಅಲ್ಲಿಂದ ಬರೋರು, ಈಗ ಬಸ್ ಮಾಡ್ಕೊಂಡು ಬರೋದು ಯಾರೂ ಇಲ್ಲ. ಬಟ್ ಇಲ್ಲಿ ನಾವು ಬೆಂಗಳೂರಲ್ಲಿ ಇನ್ನೇನು ಅರೌಂಡ್ ಇರೋರು ಮೀಟ್ ಆಗ್ತೀವಿ. ಈ ಥರ ಇದ್ದಾಗ ಮಾತ್ರನೇ ನಾವು ಮೀಟ್ ಆಗೋದು. ಯಾರ ಮನೆಗೂ ಯಾರೂ ಈಗ ಜಾಸ್ತಿ ಹೋಗ್ತಾ ಇಲ್ಲ, ಎಸ್ಪೆಷಲಿ ಕೊರೋನಾ ಆದಮೇಲಂತೂ ಹೋಗೋದೇ ಕಡಿಮೆ ಆಗಿಬಿಟ್ಟಿದೆ. ಅದಕ್ಕೆ ಇಂಥ ಫಂಕ್ಷನ್ಗಳು ಇಂಪಾರ್ಟೆಂಟ್. ಇವತ್ತು ಆ ಫಂಕ್ಷನ್ ಇದೆ. ಎವ್ರಿ ಇಯರ್ ಜಾನ್ವರಿ ಅಥವಾ ಫೆಬ್ರವರಿ ಆ ಥರ ಮಾಡ್ತಾರೆ, ರಜೆಗಳು ನೋಡಿಕೊಂಡು ಅದು ಇದು ಎಲ್ಲ. ಸೊ ಇವತ್ತು ಹೋಗಬೇಕು. ರಮ್ಯನಿಗೆ ಬರಕ್ಕೆ ಹೇಳಿದ್ದೀನಿ. ಸೊ ಅವಳು ಬರ್ತಾಳೆ, ರಮ್ಯ ಮತ್ತು ಮಗು ಬರ್ತಾರೆ. ಅವ್ರ ಮನೆಯಲ್ಲೂ ಎಲ್ಲರಿಗೂ ಹೇಳಿರ್ತೀವಿ ಬರೋದಕ್ಕೆ. ಬಟ್ ಅವ್ರಿಗೂ ಬೇರೆ ಬೇರೆ ಕೆಲಸ ಇರುತ್ತಲ್ಲ, ಆದರೆ ಬರ್ತಾರೆ. ಮೊದಲು ಬೇರೆ ಕಡೆ ಇತ್ತು, ಎಲ್ಲಿತ್ತು ಅಂದರೆ ಮೈಸೂರು ರೋಡಲ್ಲಿತ್ತು. ಅವಾಗ ಎಲ್ಲರೂ ಬರೋರು, ಅವ್ರಿಗೆ ಅಲ್ಲಿಂದ ಹತ್ತಿರ ಆಗುತ್ತೆ ಅಂದ್ಬಿಟ್ಟು. ಈಗ ನಮ್ಮ ಏರಿಯಾಯಿಂದ ಮುಂದೆ ಹೋಗಬೇಕು ಇನ್ನು. ಸೊ ನಮ್ಮ ಏರಿಯಾಗೆ ಬಂದು ಇಲ್ಲಿಂದ ಹೋಗಬೇಕು. ಅದಕ್ಕೆ ಯಾರೂ ಬರೋದಿಲ್ಲ, ಅವಳು ಇದ್ದಂಗೆ ಆಗುತ್ತೆ ಅಂದ್ಬಿಟ್ಟು ಬರ್ತಾ ಇದ್ದಾಳೆ. ಸೊ ಇವತ್ತು ಅವಳು ಬಂದಮೇಲೆ ಎಲ್ಲರೂ ಕೂಡ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಇವತ್ತು ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಇನ್ನು ಇವಾಗ ಕೆಲಸ ಶುರು ಮಾಡಬೇಕು, ಗುಡಿಸ್ಬೇಕು, ಪೂಜೆ ಮಾಡಬೇಕು, ಅಡುಗೆ ಇವತ್ತಿಲ್ಲ, ತಿಂಡಿ ಮಾಡಬೇಕು. ತಿಂಡಿಗೆ ಇವತ್ತು ಸ್ನೇಹಿತರೆ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ, ಮಾಡೋಣ, ಇದು ತುಂಬ ದಿನ ಆಯಿತು. ಬಾಕ್ಸ್ಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ರಾಗಿ ಹಿಟ್ಟು 1 ಕಪ್ ತೊಗೊಂಡ್ರೆ, ಅರ್ಧ ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ರವೆ ಸೇರಿಸ್ತಾ ಇದ್ದೀನಿ. ಇದನ್ನು ಜಾಸ್ತಿ ಮಾಡ್ಕೊಳ್ಬೋದು, ಲೈಕ್ 2-2 ಕಪ್ಪು ಹಾಕ್ಕೊಂಡು 1-1 ಕಪ್ಪು ಇದೆರಡು ಕೂಡ ಹಾಕ್ಕೊಳ್ಬೋದು. ಸೊ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ. ಜೀರಿಗೆ ಹೋಲ್ ಆ್ಯಸ್ ಅ ಹೋಲ್ ಹಾಕ್ಬೋದು, ಬಟ್ ನನಗೆ ಅದು ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಪುಡಿ ಮಾಡಿರೋದು ಹಾಕಿದ್ದೀನಿ. ಸೊ ನೆಕ್ಸ್ಟ್ ಉಪ್ಪು ಹಾಕಿದ್ದೀನಿ. ಈರುಳ್ಳಿ, ಇದು ಸೀಸನಿಂಗ್ಗೆ. ಬರೀ ರಾಗಿ ದೋಸೆ ತಿನ್ನೋದಕ್ಕಿಂತ ಈ ಥರ ನಾವು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಆ್ಯಂಡ್ ಬೇಕಿದ್ರೆ ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಬೋದು, ಸಾಫ್ಟ್ನೆಸ್ ಬರುತ್ತೆ, ಫ್ಲೇವರ್ ಕೊಡುತ್ತೆ. ಅಷ್ಟನ್ನೆಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ರವೆ ಹಾಕಿರ್ತೀವಲ್ವಾ, ಅದಕ್ಕೆ ಒಂದು 20 ನಿಮಿಷ ಆದರೂ ಬಿಡಬೇಕು. ಅದರ ರವೆ ನೀರೆಲ್ಲ ಹೀರ್ಕೊಂಡು ಇದು ಮತ್ತಷ್ಟು ಗಟ್ಟಿಯಾಗುತ್ತೆ. ಇದು ಯಾವ ಕನ್ಸಿಸ್ಟೆನ್ಸಿ ಇರಬೇಕಂದ್ರೆ ನೀರು ದೋಸೆ ಮಾಡ್ತೀವಲ್ಲ ಆ ಥರ ಇದ್ದರೂ ನಡೆಯುತ್ತೆ, ಅಥವಾ ನಾವು ಪ್ಲೇನ್ ದೋಸೆ ನಾರ್ಮಲಾಗಿ ಏನು ಮಾಡ್ತೀವೋ ಆ ಥರ ಆದರೂ ನಡೆಯುತ್ತೆ. ಬಟ್ ರಾಗಿ ದೋಸೆ ಒಂದು ಸ್ವಲ್ಪ 2ಕ್ಕಿಂತ ನೀರು ದೋಸೆಗಿಂತ ಹಾಗೆ ನಾರ್ಮಲ್ ದೋಸೆಗಿಂತ ಸ್ವಲ್ಪ ಮೀಡಿಯಮ್ಮಲ್ಲಿ ಥಿಕ್ನೆಸ್ ಇರಬೇಕು. ತುಂಬಾ ದಪ್ಪ ಇದ್ದರೆ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ, ಬಟ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ನಾನು ಸ್ಕೂಲ್ ಇರೋ ಟೈಮಲ್ಲಿ ಮಾಡ್ಬೋದು, ಬಟ್ ಮಧ್ಯಾಹ್ನಕ್ಕೆ ಅದು ಹೇಗಿರುತ್ತೆ ತಣ್ಣಗಾದ್ಮೇಲೆ ಅಂತ ಗೊತ್ತಿಲ್ಲ, ಹಾಗಾಗಿ ನಾನು ಮಾಡೋದಿಲ್ಲ. ಬಟ್ ಇಷ್ಟು ಥಿಕ್ಕಿದೆ, ಬಟ್ ನಾವು ಎಷ್ಟು ಬೇಕಾದರೂ ನೀರು ಹಾಕ್ಕೊಳ್ಬೋದು. ತುಂಬ ತೆಳ್ಳ ಆಗೋಯ್ತಾ
ತುಂಬ ಥಿಕ್ ಆಗೋಯ್ತಾ ಅನ್ನೋ ಟೆನ್ಷನ್ ಇಲ್ಲ. ಆ್ಯಂಡ್ ಇದಕ್ಕೆ ಸೋಡಾ ಕೂಡ ಹಾಕಬೇಕಾಗಿಲ್ಲ, ಇಷ್ಟೇ ಸಾಕು. ಹುರುಗಡಲೆ, ಸ್ವಲ್ಪ ಹುಣಸೆಹಣ್ಣು. ಹುರುಗಡಲೆ ಇದಕ್ಕೆ ಪ್ರಪೋರ್ಷನ್ ಆಗಿ, ಇದು ಇದರ 1:3, ಇದು 1 ಪೋರ್ಷನ್, ಇದು 3 ಪೋರ್ಷನ್. ಇದು ಮೆಣಸಿನ್ಕಾಯಿ ಮತ್ತು ಕರಿಬೇವು ಎರಡೂ ಹುರ್ಕೊಂಡಿದ್ದೀನಿ, ಆವಾಗ ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ. ಅದಕ್ಕೆ ಉಪ್ಪು, ಸ್ವಲ್ಪ ಹುಣಸೆ ಹುಳಿ. ಸ್ನೇಹಿತರೆ, ಈಗ ಹೇರ್ ಸ್ಟೈಲ್ ಮಾಡಿಕೊಂಡು ಹೊರಡಬೇಕು. ಈ ಸೀರೆ ಉಟ್ಕೊಂಡಿದ್ದೀನಿ, ಪ್ಯಾರೆಟ್ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನಲ್ಲಿ. ಇದು ಕ್ಯಾಟಲಾಗ್ ಸ್ಯಾರಿ ಅಂತ ತೊಗೊಂಡಿದ್ದೆ. ಸೊ ಸೀರೆ ತೊಗೊಂಡು ನಾನು ತುಂಬ ದಿನ ಆಯಿತು, ಸೀರೆಗಳು ತೊಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಆನ್ಲೈನಲ್ಲಿ ನೋಡ್ತಾ ಇದ್ದೀನಿ, ಅದು ಯಾಕೋ ಇಷ್ಟನೇ ಆಗ್ತಾ ಇಲ್ಲ. ಈ ಸರಿ ರಜದಲ್ಲಿ ಸಮ್ಮರ್ ಹಾಲಿಡೇಸ್ಗೆ ಹೋದಾಗ ಅದಕ್ಕೆ ಅಂತಾನೆ ಡೆಡಿಕೇಟ್ ಮಾಡಿಬಿಟ್ಟು ಒಂದು ಎರಡು ಅಂಗಡಿ ಸುತ್ತಬಿಟ್ಟು ಸೀರೆಗಳು ತೊಗೊಳ್ಬೇಕು. ಈ ಥರ ಲೈಟ್ ವೆಯ್ಟ್ ಸಾರಿ ಶಿಫಾನ್ದು, ಇದು ಚೆನ್ನಾಗಿರುತ್ತೆ. ಬಿಸಿಲಿಗೆ ಹೆವಿ ಅಂತ ಅನಿಸೋದಿಲ್ಲ, ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಯಾಕಂದರೆ ಶೈನ್ ಇದಿರುತ್ತಲ್ವಾ, ಶೈನ್ ಇರುತ್ತೆ, ಬಾರ್ಡರ್ ಕೂಡ ಚೆನ್ನಾಗಿರುತ್ತೆ. ಸೊ ತೊಗೋಬೇಕು. ಈಗ ಆಯಿತು, ಸಾನು ಆ್ಯಕ್ಚುಲಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾಳೆ, ಹೇಳಿದ್ನಲ್ವ ಸಾನು ಡ್ಯಾನ್ಸ್ ಕ್ಲಾಸ್ದು ಮೇ ಬಿ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಏನೋ ಅಂತ. ಸೊ ಅದಕ್ಕೆ ಅವರು ನೆಕ್ಸ್ಟ್ ಒಂದು 2 ವೀಕ್ಸ್ ಇದೆ, ಅದೇನೋ ಗೊತ್ತಿಲ್ಲಪ್ಪ. ಇವತ್ತು 3 ಅವರು 11 ಇಂದ 2 o'clock ತನಕ ತೊಗೊಳ್ತೀವಿ ಅಂದ್ರಂತೆ. ಅದಕ್ಕೆ ರಾಜೇಶ್ ಇಲ್ಲ, ನಾವು ಇವತ್ತು ಹೊರಗಡೆ ಹೋಗಬೇಕು, ಮಧ್ಯ ಬಂದು ಕರ್ಕೊಂಡು ಹೋಗ್ತೀವಿ ಅಲ್ಲಿಂದ, 1 ಗಂಟೆ ಅಷ್ಟೊತ್ತಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಇಲ್ಲಾಂದರೆ ನಾವು ಬೇಗ ಹೋಗಬೇಕಿತ್ತು, 12 ಗಂಟೆಗೆಲ್ಲ ಬಿಟ್ಟು ಹೋಗ್ತಿದ್ವಿ. ಅಲ್ಲಿ ಸ್ವಲ್ಪ ಬೇಗನೆ ಹೋಗಿ ಅಲ್ಲಿ ಎಲ್ಲರೂ ಬಂದಿರ್ತಾರೆ, ನಮ್ಮ ಊರವರು ಅಥವಾ ಊರಿಂದ ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋರು, ನಮ್ಮ ರಿಲೇಟಿವ್ಸ್ ಎಲ್ಲ ಕೂಡ ಬಂದಿರ್ತಾರೆ. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಗೆಟ್ ಟುಗೆದರ್, ಇಟ್ ಈಸ್ ಲೈಕ್ ಅ ಗೆಟ್ ಟುಗೆದರ್ ಅಲ್ವಾ. ಅದಕ್ಕೆ ಬೇಗ ಹೋಗೋಣ ಅಂದ್ಕೊಂಡಿದ್ವಿ, ಆದರೆ ಇವತ್ತು ಸಾನುಗೆ ಸ್ವಲ್ಪ ಲೇಟಾಗಿ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಕೂಡ ಲೇಟಾಗಿ ಹೋಗ್ತಾ ಇದ್ದೀವಿ. ಸೊ ಈಗ ನಾನು ಹೇರ್ ಸ್ಟೈಲ್ ಮಾಡ್ಕೊಂಡು ಬಿಡ್ತೀನಿ, ಹೋಗೋಣ. ಸೊ
ಈ ಗೆಟ್ ಟುಗೆದರ್ ಏನು ಅಂತ ನಿಮಗೆ ಮೊದಲೇ ತಿಳಿಸಿದ್ದೀನಿ. ಇನ್ನು ಡಿಟೇಲ್ ಆಗಿ ಹೇಳಬೇಕಂದ್ರೆ ಇಲ್ಲಿ ದೇವರುಗಳು ನೋಡ್ಬೋದು ನೀವು. ದೇವರನ್ನ ಪೂಜೆ ಮಾಡಿದ್ದೀವಿ. ಯಾವುದು ಈ ದೇವರು ಅಂದರೆ ನಮ್ಮ ರಾಜೇಶ್ ಅವರ ಊರು ಗಾವಡಗೆರೆಯ ಗ್ರಾಮ ದೇವತೆ ಪಟ್ಟಲದಮ್ಮ ಹಾಗೂ ಪಿರಿಪಟ್ಟಲದಮ್ಮ ಅಂತ ಹೇಳಿಬಿಟ್ಟು. ಸೊ ಅಲ್ಲಿಂದ ದೇವರನ್ನ ತರಿಸ್ಕೊಂಡು ಇಲ್ಲಿ ಪೂಜೆ ಮಾಡಿ ನೈವೇದ್ಯ ಮಾಡ್ತಾರೆ. ಹಾಗೆ ಕುರಿ ಕೂಡ ಕುಯ್ತಾರ ನನಗೆ ಅದು ನೆನಪಿಲ್ಲ, ಯಾಕಂದರೆ ನಾನು ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ನಾನ್ ವೆಜ್ಜನ್ನು ನೈವೇದ್ಯ ಮಾಡೋದು. ಸೊ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ ಎಲ್ಲ ಒಂದು ಕಡೆ ಸೇರಿ ಆಚರಿಸುವಂಥ ಹಬ್ಬ ಅಂತಲೇ ಹೇಳ್ಬೋದು ಇದು. ಗೌಡಗೆರೆಯಲ್ಲಿ ಕೂಡ ಮಾಡ್ತಾರೆ ಪಟ್ಟಲದಮ್ಮ ಜಾತ್ರಾ ಮಹೋತ್ಸವ ಅಂತ ಹೇಳಿಬಿಟ್ಟು. ಬಟ್ ಅಲ್ಲಿ ಬೆಂಗಳೂರಲ್ಲಿ ಇರೋರಿಗೆ ಹೋಗ್ಬಿಟ್ಟು ಅಟೆಂಡ್ ಮಾಡೋಕ್ಕಾಗೋದಿಲ್ಲ ಅಲ್ವಾ, ಅಲ್ಲಿ ಲೋಕಲ್ ಮಾಡ್ತಾರೆ. ಇಲ್ಲಿ ನಾವುಗಳು ಎಲ್ಲರೂ ಸೇರಿ ದೇವರನ್ನ ಅಲ್ಲಿಂದ ತಂದು ಇಲ್ಲಿ ಪೂಜೆ ಮಾಡಿ ಎಲ್ಲರೂ ಸೇರಿ ಒಂದು ಕಡೆ ಊಟನ ಮಾಡ್ತೀವಿ. ಸೊ ಅವ್ರದ್ದಾದ್ಮೇಲೆ ನಾವು ದೇವರಿಗೆ ನೈವೇದ್ಯ, ಆಮೇಲೆ ಮುತ್ತೈದೆಯರು ಊಟ ಮಾಡ್ತಾರೆ, ನೆಕ್ಸ್ಟ್ ನಾವು. ಸೊ ಇವತ್ತು ನಾನ್ ವೆಜ್ ಮತ್ತು ವೆಜ್ ಎರಡು ಕೂಡ ಮಾಡಿರ್ತಾರೆ. ಚಿನ್ನಿ ಪಾಪ ಆಗ್ಬಿಟ್ಟವಳೆ ನಾನು ಇವತ್ತು ಟಾಡ್ಲರ್ ಟಾಡ್ಲರ್ ಆಗ್ಬಿಟ್ಟಿದ್ದಾಳೆ, ಮಾತೇ ಬರಲ್ಲ ಪಾಪುಗೆ. ಸ್ನೇಹಿತರೆ, ಟೈಮ್ ಬಂದು ಕರೆಕ್ಟ್ 4:30 ಮನೆಗೆ ರೀಚ್ ಆದ್ವಿ. ಈಗ ರಿಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಈ ವಾಚ್ ಟೈಟಂದು ಬೆಳಿಗ್ಗೆ ಹಾಕ್ಕೊಳ್ಳೋಣ ಅಂತ ತೆಗೆದೆ. ನಾನು ಡ್ರೆಸ್ಗಳ ಜೊತೆ ಬೇರೆ ವಾಚ್ ಹಾಕ್ತೀನಿ, ಸೀರೆಗಳ ಜೊತೆ ಇದನ್ನು ಹಾಕ್ತೀನಿ. ಸೀರೆ ಉಟ್ಕೊಂಡು ಹೊರಗಡೆ ಹೋಗಿ ಅದು ಎಷ್ಟು ದಿನ ಆಗಿತ್ತೋ, ವಾಚ್ ಹಾಕೇ ಇರಲಿಲ್ಲ, ನಿಂತೋಗಿದೆ. ಲಾಸ್ಟ್ ಟೈಮು ವಾಚ್ಗೆ ವಾಚ್ ಅಂಗಡಿಯಲ್ಲಿ ಹೋಗಿ ತೋರಿಸಿದಾಗ ಅವ್ರು ಅಂದಿದ್ರು ನೀವು ವಾಚ್ ಹಾಕ್ತಾ ಇದ್ರೇ ಅದು ನಡೆಯೋದು, ನೀವು ಜಸ್ಟ್ ಅದನ್ನು ರಿಪೇರ್ ಮಾಡಿಸಿ ಶೆಲ್ ಚೇಂಜ್ ಮಾಡಿಸಿ ಇಟ್ಬಿಟ್ರೆ ಅದು ನಿಂತೋಗತ್ತೆ ಅಂದ್ಬಿಟ್ಟು. ಸೊ ಅದೇ ಥರ ನಾನು ಹಾಕ್ತಿರ್ಲಿಲ್ವಲ್ಲ ಅಂದ್ಬಿಟ್ಟೇನೋ ನಿಂತೋಗಿದೆ. ಸೊ ಇವತ್ತು ಹಾಕ್ಕೊಂಡೇ ಇರೋಣ, ಅಲ್ಲರ್ತಾನೇ ಇಲ್ಲ ಮುಳ್ಳು ಹಾಕ್ಕೊಂಡು 10 ನಿಮಿಷ ಆಯಿತು. ಸೊ ಹಾಕ್ಕೊಂಡೇ ಇರೋಣ, ನಾಳೆನೋ ಹಾಕೋಣ ಅಂದ್ಬಿಟ್ಟು ಈಗ ತೆಗೆದು ಹಾಕ್ಕೊಂಡಿದ್ದೀನಿ. ರೂಮ್ನ ಹಾಲತ್ತು ನೋಡಿ, ಎಲ್ಲಾದರೂ ಹೋಗ್ಬೇಕು ಅಂದರೆ ಅದು ಏನಾಗುತ್ತಪ್ಪ, ಎಲ್ಲ ಅಲ್ಲಲ್ಲೇ ಬಿದ್ದಿರುತ್ತೆ, ಎಲ್ಲ ಎತ್ತಬೇಕೀಗ. ನಮ್ಮ ಸಾನು ಬಂದ ತಕ್ಷಣವೇ ಅವ್ಳ ಫ್ರೆಂಡ್ ಬಂದ್ಲು, ಸರಿ ಆಟಾಡೋದಕ್ಕೆ ಹೋದ್ಲು, ಒಂದು 1/2 hour ಆಟಾಡ್ಕೊಂಡು ಬಾ, ನಾನು ಸ್ವಲ್ಪ ಇದನ್ನೆಲ್ಲ ಎತ್ತಿಬಿಡ್ತೀನಿ, ಆಮೇಲೆ ಕೂತ್ಕೊಂಡು ಒಲಂಪಿಯಾಡ್ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಅವಳಿಗೆ ಕಳಿಸಿದ್ದೀನಿ. ಬೆಳಿಗ್ಗೆ ಬಟ್ಟೆ ಒಗ್ದಾಕಿದ್ದೆ, ಒಣಗಾಕಿರಲಿಲ್ಲ, ಮರ್ತೋಗಿತ್ತು. ಸೊ ಈಗ ಮೊದಲು ಹೋಗ್ಬಿಟ್ಟು ಬಟ್ಟೆ ಒಣಗಾಕ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡೋ ತನಕ ಸಾನು ಬರ್ತಾನೆ, ಆಮೇಲೆ ನಾನು ಅವ್ರಿಗೆ ಒಲಂಪಿಯಾಡ್ ಓದಿಸ್ಬೇಕು. ನಾನು ನೋಡಿ, ಇದು ಸ್ಯಾರಿ ಶೇಪ್ ವೇರ್, ಇವತ್ತು ಇದನ್ನು ಹಾಕ್ಕೊಂಡಿದ್ದೆ. ಸೀರೆ ಚೇಂಜ್ ಮಾಡಿದ್ಮೇಲೆ ಇದನ್ನು ತೆಗಿಬೇಕು ಅನ್ನಿಸ್ಲಿಲ್ಲ, ತಡೀರಿ ತೋರಿಸ್ತೀನಿ ನೋಡಿ. ಸೊ ಇದು ಸ್ಯಾರಿ ಶೇಪ್ ವೇರು, ನಾನು ತೊಗೊಂಡಿದ್ದೆ ಬ್ಲ್ಯಾಕ್ ಕಲರ್ದು. ಸೊ ಅದನ್ನು ಹಾಕ್ಕೊಂಡಿದ್ದೆ ಇವತ್ತು ಸೀರೆಗೆ. ನೀಟಾಗಿ ಈ ಥರ ಬರುತ್ತೆ ಸೀರೆದು, ಹಾಗೆ ಕಾಣುತ್ತೆ, ಅದಕ್ಕೆ ಅಂದ್ಬಿಟ್ಟು ಹಾಕಿದ್ದೆ. ಈಗ ತೆಗೆದೆ, ಚೇಂಜ್ ಮಾಡೋಣ ಅಂದರೆ ಯಾಕೋ ಒಂಥರ ಚೆನ್ನಾಗಿ ಕಾಣ್ತಾ ಇದೆ, ಇರಲಿ ಬಿಡು ಸ್ವಲ್ಪ ಹೊತ್ತು, ಆಮೇಲೆ ಬೇಕಿದ್ರೆ ಪ್ಯಾಂಟ್ ಹಾಕೋಣ ಅಂದ್ಬಿಟ್ಟು ಹಾಗೆ ಇದ್ದೀನಿ. ಇವತ್ತು ಭಾನುವಾರದ ಸ್ಪೆಷಲ್ ಬಾಡೂಟದಲ್ಲಿ ಪ್ರಾನ್ಸ್ ಮಾಡ್ತಾ ಇದ್ದೀನಿ. ಪ್ರಾನ್ಸ್ ಇದು ಕ್ಲೀನಿಂಗಿಗೆ ಸ್ವಲ್ಪ ಕಷ್ಟ, ಅವರೆಲ್ಲನೂ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ, ಬಟ್ ಮಧ್ಯ ಒಂದು ವೇನ್ಸ್ ಅಂತ ಇರುತ್ತೆ, ಅದನ್ನು ತೆಗಿಬೇಕು. ಅದು ತೆಗಿಯೋದಕ್ಕೇ 1/4 hour ಆಗುತ್ತೆ. ಇದು 1/2 kg ತೊಗೊಂಡ್ರೆ 1/2 kg ಆಗುತ್ತೆ ಅವರೆಲ್ಲ ಕ್ಲೀನ್ ಮಾಡಿ ಕೊಟ್ಟಮೇಲೆ. ಸೊ 1 kg ತೊಗೊಂಡ್ರೆ 1/2 kg ಅಷ್ಟು, 1/2 kg ವೇಸ್ಟ್ ಹೋಗುತ್ತೆ, 1/2 ಪ್ರಾನ್ಸ್ ಬರುತ್ತೆ. ಸೊ ಇದನ್ನು ಮನೆಗೆ ತಂದು ಆ ವೇನ್ಸ್ನೆಲ್ಲನೂ ಕ್ಲೀನ್ ಮಾಡಿದ್ಮೇಲೆ ಈಗ ಇದಕ್ಕೆ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಮ್ಯಾರಿನೇಟ್ ಒಂದು 1/2 hour ಮಾಡಿ ಇಟ್ಟರೆ ಸಾಕು, ಅದು ಹುಳಿ ಉಪ್ಪು ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಹೇಳಿಬಿಟ್ಟು. ಹುಳಿಗೆ ಹುಣಸೆಹಣ್ಣನ್ನು ನೆನೆಸಿದ್ದೆ ಆದಷ್ಟು ಸ್ವಲ್ಪನೇ, ಇದು ಅದರ ಪ್ರಾನ್ಸ್ ಕ್ವಾಂಟಿಟಿ ಮೇಲೆ ಕೂಡ ಹೋಗುತ್ತೆ. ಹುಳಿ ನಮಗೆ ಎಷ್ಟು ಬೇಕು ಫುಡ್ಗೆ ಅನಿಸುತ್ತೋ ಅಷ್ಟನ್ನು ನೆನೆಸಿ ಅದನ್ನು ಕಿವುಚ್ಕೊಂಡಿದ್ದೀನಿ. ನೆಕ್ಸ್ಟ್ ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲನೂ ಕೂಡ ಇವಾಗಲೇ ಹಾಕ್ಬೋದು ಅಥವಾ ಆಮೇಲೆ ಕೂಡ ಹಾಕ್ಬೋದು. ಈಗ ನಾನು ಎಷ್ಟು ಬೇಕೋ ಖಾರ ಅಷ್ಟೆಲ್ಲನೂ ಹಾಕಿ ಇಡ್ತಾ ಇದ್ದೀನಿ. ಅರಶಿನದ ಪುಡಿ 1/4 ಚಮಚದಷ್ಟು, ಉಪ್ಪು, ಇಷ್ಟೆಲ್ಲನೂ ಸೇರಿಸಿ 1/2 hour ಇಟ್ಟರೆ ಸಾಕು. ಈಗ ಕುಕ್ಕಿಂಗ್ ಟೈಮ್. ಒಂದು ಅಗಲ ಪ್ಯಾನ್ ತೊಗೊಂಡಿದ್ದೀನಿ, ಅದರಲ್ಲಿ
ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ದಪ್ಪ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದು ಈರುಳ್ಳಿ ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು, ಈರುಳ್ಳಿ ಇಲ್ಲದೆ ಕೂಡ ಮಾಡ್ಬೋದು. ಸ್ವಲ್ಪ ಗೊಜ್ಜು ರೀತಿಯಲ್ಲಿ ಬೇಕು ಅಂದರೆ ಈರುಳ್ಳಿ ಹಾಕಬೇಕಾಗತ್ತೆ. ಇದನ್ನೀಗ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆದಮೇಲೆ ಇದಕ್ಕೆ ಪ್ರಾನ್ಸನ್ನು ಹಾಕ್ಕೊಂಡಿದ್ದೀನಿ. ಪ್ರಾನ್ಸ್ಗೆ ನಾವು ನೀರೇನು ಹಾಕೋ ಹಾಗಿಲ್ಲ, ಅದೇ ನೀರು ಬಿಡುತ್ತೆ. ಸಾನುಗೆ ಕುಕಿಂಗ್ ಇಷ್ಟ, ಈಗ ಅವಳು ಬಂದು ನಾನು ಮಾಡ್ತೀನಿ ಮಮ್ಮ ಅದು ಜಸ್ಟ್ ಮಿಕ್ಸಿಂಗ್ ಅಲ್ವಾ ನಾನು ಮಾಡ್ತೀನಿ ಅಂದ್ಬಿಟ್ಟು, ನಾನು ಪ್ಯಾನ್ ತುಂಬ ಬಿಸಿ ಇರುತ್ತೆ ಸೊ ನಾನು ಸ್ವಲ್ಪ ದೂರ ಇಟ್ಕೊಂಡು ಮಾಡಬೇಕು ನೀನು, ಇಲ್ಲ ಅಂದರೆ ನಿನಗೆ ಚುಟ್ಕಿ ತಗಲತ್ತೆ ಅಂತ ಹೇಳಿದ್ದಕ್ಕೆ ತುದೀಲಿ ಇಟ್ಕೊಂಡಿದ್ದಾಳೆ, ಅದು ಸರಿಯಾಗಿ ಮಿಕ್ಸೇ ಆಗ್ತಾ ಇಲ್ಲ. ಸೊ ಸಾನು ಫ್ರೀ ಇದ್ದರೆ ನನಗೆ ಹೆಲ್ಪ್ ಮಾಡೋದಕ್ಕೆ ಬಂದುಬಿಡ್ತಾಳೆ. ಆ್ಯಂಡ್ ಇದು ಅವಳ ಫೇವ್ರೆಟ್ ಡಿಶ್ ಕೂಡ, ಇದಕ್ಕೆ ಮ್ಯಾರಿನೇಟ್ ಮಾಡು ಅಂದರೆ ಮಾಡೋದಿಲ್ಲ, ಬಟ್ ಕುಕ್ ಆದಮೇಲೆ ಅವಳಿಗೆ ಅದು ತುಂಬಾ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಅನಿಸುತ್ತೆ. ಅವಳಿಗೋಸ್ಕರನೇ ನಾವು ಇದನ್ನು ತಿಂಗ್ಳಿಗೆ ಒಂದು ಸರಿ ಆದರೂ ತರ್ತೀವಿ. ಈಗ ಸಮ್ಮರ್ ಶುರು ಆಗ್ತಾ ಇದೆ, ಇನ್ನು ನಾವು ಸಮ್ಮರ್ ಮುಗಿಯೋ ತನಕ ಇದನ್ನು ತರೋದಿಲ್ಲ. ಇದು ತುಂಬಾ ಬಾಡಿಗೆ ಹೀಟ್ ಆಗುತ್ತೆ. ಎಷ್ಟು ಹೀಟ್ ಅಂದರೆ ಲಿಮಿಟಾಗಿ ತಿನ್ನಬೇಕು. ನಾವು ಒಂದು 6-7 ಪೀಸಸ್ ಈಚ್ ತಿಂತೀವಿ ಅಂತ ಅಂದ್ಕೊಳ್ಳಿ, ನಾನು ಸಾನೋಗೆ ತುಂಬ ಇಷ್ಟ ಅಂದ್ಬಿಟ್ಟು ನಾವು ಒಂದು 2-2 ಪೀಸ್ ಅವಳಿಗೆ ಎಕ್ಸ್ಟ್ರಾ ಕೊಟ್ಬಿಟ್ರೆ ರಾತ್ರಿನೇ ಅವಳಿಗೆ ಹೊಟ್ಟೆ ನೋವು ಶುರು ಆಗುತ್ತೆ, ಅಷ್ಟು ಹೀಟ್ ಆಗುತ್ತೆ. ಮಾರನೇ ದಿನ ನಾವು ಇದಂದರೆ ಪ್ರಾನ್ಸ್ ಮಾಡಿದ ಮಾರನೇ ದಿನ ನಾವು ಏನಾದರೂ ಒಂದು ತಂಪು ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟೆ ಸಪ್ರೇಟ್ ಫುಡ್ ಡಿಶ್ ಮಾಡ್ತೀನಿ. ಈಗ ನೋಡಿ ಜಸ್ಟ್ ಸಣ್ಣ ಮಾಡಿ ಬಿಟ್ಟಿದ್ದೆ ಅಷ್ಟೇ, ದೊಡ್ಡ ದೊಡ್ಡದಾಗಿದ್ದು ಫುಲ್ ಶ್ರಿಂಕ್ ಆಗಿದೆ ಆ್ಯಂಡ್ ನೀರು ಎಷ್ಟೊಂದು ಬಿಟ್ಟಿದೆ. ಸೊ ನೀರಲ್ಲೇ ಅದು ಬೆಂದ್ಕೊಳ್ಳುತ್ತೆ, ನಾವು ಮುಚ್ಚಿ ಬಿಟ್ಬಿಡ್ಬೇಕು. ಮ್ಯಾರಿನೇಟ್ ಮಾಡಬೇಕಾದ್ರೇ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕಿತ್ತು, ಅವಾಗ ಮಾಡಿರಲಿಲ್ಲ, ಇನ್ನು ನಾನು ಖಾಲಿಯಾಗಿತ್ತು, ಅದಕ್ಕೆ ಈಗ ಮಾಡಿಬಿಟ್ಟು ಈಗ ಸೇರಿಸ್ತಾ ಇದ್ದೀನಿ. ನೀರೆಲ್ಲ ಕಡಿಮೆ ಆದಮೇಲೆ ಅದನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ ಸೇರಿಸ್ಬಿಟ್ಟು ನಾವು ಬೇಯಿಸ್ಬೇಕು ಅಂತೇನಿಲ್ಲ, ಲಾಸ್ಟಲ್ಲಿ ಸೇರಿಸೋದ್ರಾಗತ್ತೆ. ಅದರ ಜೊತೆ ಕಲರ್ಗೆ ಒಂದು ಡಾರ್ಕ್ ರೆಡ್ ಕಲರ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರ ಇಲ್ಲದೆ ಇರೋ ಅಂಥ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಜಸ್ಟ್ ಹೀಗೆ ಎಣ್ಣೆಯಲ್ಲೇ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿದ್ರಾಯ್ತು. ಈಗ ನೋಡಿ ಸಾನು ಮತ್ತೆ ಬಂದಿದ್ದಾಳೆ, ಮಮ್ಮ ಆಯ್ತಾ ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು. ಸೊ ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅಂತ ಹೇಳಿಬಿಟ್ಟು. ಇದು ಟೇಸ್ಟಿಯಾಗೂ ಇರುತ್ತೆ, ನಾನು ಈ ಥರ ಮಾಡ್ತೀನಿ, ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ, ಸಿಗೋಣ ಮುಂದಿನ ವ್ಲಾಗಲ್ಲಿ.